ಕಾಂಗ್ರೆಸ್ ನವರು ಸುಮಾರು ಸ್ವಾತಂತ್ರ್ಯ ಬಂದಿತ್ತಾವಿಂದ ಕಾಂಗ್ರೆಸ್ ಆಳ್ತಾ ಇದೆ. ಈ ಬಡೂರ್ ಬಗ್ಗರಿಗೆ ಏನು ಉಪಕಾರ ಮಾಡಿದೆ? ಹರಿಜನ ಗಿರಿಜನದ ಎತ್ಕಟ್ಟುದು ಇವ್ರು ಉಪಯೋಗಿಸ್ಕೊಂಡು ಇವ್ರ ಸ್ವಾತಂತ್ರ್ಯಕ್ಕೋಸ್ಕರ ಉಪಯೋಗಿಸೋದು ಏನು ಮಾಡಿದೆ ತೋರಿಸ್ಲಿ. ಈಗ ಹರಿಜನದವರು ಗಿರಿಜನದವರು ಅಂಬೇಡ್ಕರ್ ನಿಲ್ಲಿಸಿದ್ರು, ಎರಡು ದಪ್ಪ ಸೋಲಿಸಿದ್ರಿ. ಯಾರು? ಕಾಂಗ್ರೆಸ್ಸಿನ ಜನ. ಬೇರೆದಕ್ಕೆ ಯಾರೂ ಸೋಲಿಸ್ಲಿಲ್ಲ, ಕಾಂಗ್ರೆಸ್ಸಿನ ಜನ್ಮೇ ಮಾತ್ರ ಅಂಬೇಡ್ಕರ ಸೋಲಿಸಿದ್ರಿ. ಈಗ ನೀವು ಭೂ ಸುಧಾರಣೆ ಅಂತ ತಂದ್ರಿ, ಇದು ಹರಿಜನ ಗಿರಿಜನಕ್ಕೆ ಎತ್ಕಡ್ತಾ ಇದ್ದೀರಿ. ಕಾಂಗ್ರೆಸ್ಸಿನ ಜನ ನಮ್ಮ ರೈತರ ಹಾಳು ಮಾಡೋಕ್ಕೆ ನೀವೇ ಕಾರಣ, ಇನ್ಯಾರೋ ಇಲ್ಲ. ಯಾ ಎಷ್ಟು ಜನ ಆಳಿದಾರು? ಸಿದ್ದರಾಮಯ್ಯ ಒಬ್ಬನೇ ಮುಖ್ಯಮಂತ್ರಿಯೇ, ಬೇಕಾದಷ್ಟು ಜನ ಆಳಿದೆ. ಅವ್ರು ಯಾರೂ ಜಾತಿವಾದಿ ಮಾಡಲಿಲ್ಲ. ನೀವು ಸಿದ್ದರಾಮಯ್ಯ ಜಾತಿವಾದಿ ಮಾಡ್ದಲ್ಲ, ನಿಮ್ಮ ಜಾತಿಲಿ ಹಿಂದೆ ಒಂದಪ್ಪ ಮಾಡಿ ನಿನ್ನ ಮಗ ಸೊತ್ತೋಗವನೇ. ಈ ದಪ್ಪ ನೀನು ಹೊಟ್ಟೆ ಉರಿ ತಗೊಳ್ತಾ ಇದೆ ಕರ್ನಾಟಕದ ಜನ, ಈ ಮಗನು ಸೊತ್ತೋಗುತ್ತಾನೆ ನೋಡ್ಕೊಂಡು. ಸಿದ್ದರಾಮಯ್ಯ ಆಲೋಚನೆ ಮಾಡು, ಹರಿಜನಕ್ಕೆ ಗಿರಿಜನಕ್ಕೆ ಎತ್ಕಟ್ಟಿ ದೇಶ ಹಾಳು ಮಾಡಬೇಡ. ಕರ್ನಾಟಕ ರೈತರಿಂದ ಬಾಳ್ತಾ ಇರೋದು, ನಿನ್ನಿಂದಲ್ಲ. ನೀನು ಮಾಡಿರುವಂಥ ಕಸ್ಬ ಜನ ನೋಡ್ತಾ ಇದೀಗ. ನೀನು ಈ ತಿಂಗಳ ಮುಂದಿನ ತಿಂಗಳಿಗೋ ಜೈಲ್ಗೋಯ್ತೀಯ, ಎಲ್ಲರೂ ಎತ್ಕಟ್ಬಿಟ್ಟು ನೀನು ಮಾಡ್ತಾ ಇದ್ದೀಯ, ಇದು ಸರಿ ಇಲ್ಲ. ಸಿದ್ದರಾಮಯ್ಯ ಯಾರು ಮಾಡಿದಾರೆ ಜಾತಿವಾದಿಯ? ಎಷ್ಟು ಜನ ಮುಖ್ಯಮಂತ್ರಿ ಆಳಿದಾರು? ನೀನೊಬ್ಬನೇ ಮುಖ್ಯಮಂತ್ರಿ ಜಾತಿವಾದಿ, ನೀನೊಬ್ಬನೇ ಮಾಡ್ತಾ ಇರೋದು. ಯಾರು ಜಾತಿವಾದಿ ಮಾಡ? ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮಗೆ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು. ಏನಕ್ಕೆ? ಏನಕ್ಕೆ? ದೇಶಕ್ಕೆ ಮಾನ್ಯ ದೇವೇಗೌಡರು ನಮ್ಮ ರೈತರಿಗೆ ಉಪಕಾರ ಮಾಡಿದೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ದೇವೇಗೌಡರು ಮನೆ ನೀವು ಹೇಳ್ತೀರಿ, ಅವರೇ ಪೀಳ್ಗ 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 ಅಂತ ಅವರು ಉಪಕಾರ ಮಾಡಿರುವ ಅಂತ ಯಾರೂ ಮಾಡಲಿಲ್ಲ. ಈಗ ವಲಸಿಗರು ವರ್ಸಸ್ ಸ್ಥಳೀಯರು ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಥಳೀಯರು ಇರ್ಬೋದು, ಸ್ಥಳೀಯರು ಏನು ಗೊತ್ತಾ, ಒಂದೇ ಪಕ್ಷದಲ್ಲಿದ್ದರೆ ಸ್ಥಳೀಯರು, 28 ಪಕ್ಷಕ್ಕೆ ಹೋದ್ರೆ ಯಾವ ಸ್ಥಳೀಯರು? ಆಲೋಚನೆ ಮಾಡಿ, ಒಂದೇ ಪಕ್ಷದಲ್ಲಿದ್ದರೆ ನೀವು ಸ್ಥಳೀಯರು ಒಪ್ಕೋತೀನಿ, ಈ ಪಕ್ಷ ಆ ಪಕ್ಷ ಆ ಪಕ್ಷ ಹೋಯ್ತಾದ್ರೆ ಯಾರು ಸ್ಥಳೀಯರು? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಏನಾದ್ರು ವರ್ಕೌಟ್ ಆಗ್ಬೋದಾ ಅಂತ. ಈಗ ಸಿದ್ದರಾಮಯ್ಯ 20,000 2,000 ನಾನು ಹೆಡ್ತಿ ಕೊಟ್ಟೆ, ನನ್ನ ಮಗ 20,000 ಕುಡಿತಾವನೆ, ನೀ ಕೊಟ್ಟಿದ್ಯಾ 20,000? ನಾ ಗೇಯ್ತಾ ಇದ್ದೀನಿ 2,000 ಎಂಟು ಕೊಟ್ಬಿಟ್ಟೆ. ಯಾರ್ದಲ್ಲ? ಕರ್ನಾಟಕದ ದುಡ್ಡು ನಿನ್ನ ಮನೆದಲ್ಲ, ಡಿ ಕೆ ಶಿವಕುಮಾರ್ ಮನದ್ದಲ್ಲ, ಕರ್ನಾಟಕದ ದುಡ್ಡು 6,000 ಕೋಟಿ ಜನದ ದುಡ್ಡು ನೀನು ಹಂಚ್ತಾ ಇರೋದು, ನಿನ್ನ ಮನೆ ದುಡ್ಡಲ್ಲ. ಕೊನೆಯಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಏನು ಸರ್ಕಾರ ದಳ ಸರ್ಕಾರ ಬರಬೇಕು. ಚರ್ಮಣಕ್ಕೆ ಕುಮಾರಸ್ವಾಮಿ ಅವರು ಅಪಾರ ಕೊಡುಗೆ ಕೊಟ್ಟವ್ರೆ, ಅವ್ರ ಮಗ ಇವರು ಕೊಡುಗೆ ಕೊಟ್ಟೆ ಕೊಡ್ತಾರೆ. ಅವನು ಒಂದು ಪಕ್ಷದಿಂದ ಒಂದು 11 ಪಕ್ಷಕ್ಕೆ ಹೋಗ್ತಾನೆ. ಅವರೇ ಫಸ್ಟ್ನೇ ಬಾರಿಲಿ ಟಿ ವಿ ಗುರ್ತಲ್ಲಿ ನಿಂತ್ಕೊಂಡ್ರು, ಅದಾದಮೇಲೆ ಬಿ ಜೆ ಪಿ ಪಕ್ಷಕ್ಕೆ ಹೋದರು, ಈಗ ಅದಾದಮೇಲೆ ತಿರ್ಗಾ ಸಮಾಜವಾದಿ ಪಕ್ಷಕ್ಕೆ ನಿಂತ್ಕೊಂಡ್ರು. ಸೈಕಲ್ ಗುರ್ತಲ್ಲಿ ಈಗ ಸೈಕಲ್ ತುಳ್ಕೊಂಡು ಹೋಯ್ತಾ 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 ಈಗ ಹಸ್ತದ ಮರೆ ಹೋಗ ಅವರೇ, ಹಸ್ತದ ಗುರ್ತಲ್ಲಿ ನಿಂತವ್ರೆ. ಇದಪ್ಪ ಜನಗಳು ಖಂಡಿತ ಕೆಡಿಗೆ ಕೆಡ್ತಾರೆ ಅವರ ಕೆಳಗಡೆಗೆ. ಓಕೆ, 2 ಸಲ ಸೋತಿದ್ರಲ್ವಾ ನಿಖಿಲ್ ಕುಮಾರಸ್ವಾಮಿ? ಅವನು 2 ದಪ್ಪ ಸೋತವನ್ನೆಲ್ಲ ಕುಮಾರಸ್ವಾಮಿ ಮುಂದೆಗಡೆನೆ. ಇದು ಮೇಡಮ್ ಚನ್ನಪಟ್ಟಣ, ಇದು ಮಂಡ್ಯ ಆಗಲಿ ರಾಮನಗರ ಆಗಲಿಲ್ಲ, ಇದು ಇದು ಚನ್ನಪಟ್ಟಣ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಂತಂದರೆ ಹೈ ವೋಲ್ಟೇಜ್ ಪವರ್ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಟಾಕ್ ಏನಿದೆ ಅಂತಂದರೆ ಇಲ್ಲಿರುವವರು ವರ್ಸಸ್ ವಲಸಿಗರು ಎನ್ನುವಂಥ ಮಾತಿದೆ. ಇದಕ್ಕೇನು ಹೇಳ್ತೀವಿ ಮೇಡಮ್? ಹೈ ವೋಲ್ಟೇಜ್ ಪವರ್ ನೀವು ಹೇಳಿದ್ರೆ ಹೈ ವೋಲ್ಟೇಜ್ ಹುಟ್ಟಾಕಿರೋದೇ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಬಂದ ಮೇಲೆ ಹೈ ವೋಲ್ಟೇಜ್ ಅಂದರೆ ಚರ್ಮಣಕ್ಕೆ ಬಂದಿರೋದು. ಸಿದ್ದರಾಮಯ್ಯ ಹೋಗಿ ಬಾದಾಮಿಯಲ್ಲಿ ನಿಂತಿದ್ರಲ್ಲ, ಅದೇ ಪಕ್ಷದವರಲ್ವಾ, ಮುಖ್ಯಮಂತ್ರಿ ಆಗಿದ್ರಲ್ವ ಅವರು, ಅವರಲ್ಲಿ ಅಲ್ಲಿ ಅಲ್ಲಿ ನಿಂತ್ಕೋಬೋದು, ಇವ್ರು ಮಾತ್ರ ನಿಂತ್ಕೊಳ್ಳಂಗಿಲ್ವಾ ಅಲ್ವಾ? ರಾಹುಲ್ ಗಾಂಧಿ ಎಲ್ಲೋ ನಿಂತಿದ್ರು. ಈಗ ಅವ್ರಿಗೆ ಬೇರೆ ಕಾನೂನು, ನಮ್ಮ ಬೇರೆ ಕಾನೂನಾ ಮೇಡಮ್? ಅಂದರೆ ಇದು ಕುಮಾರಣ್ಣನ ಊರೇ ಚನ್ನಪಟ್ಟಣ, ಯಾರೇ ಕೈ ಬಿಟ್ಟರು ಚನ್ನಪಟ್ಟಣ ತಾಲೂಕಲ್ಲಿ ಜನ ಮಾತ್ರ ಕೈ ಬಿಡಲ್ಲ ಅವ್ರನ್ನ. ನಾನು ಯಾರೋ ಸ್ಟೇಟ್ಮೆಂಟ್ ಕೊಟ್ಟವನಲ್ಲ ಆಂಬ್ಯುಲೆನ್ಸಲ್ಲಿ ದೇವೇಗೌಡರು ಬರ್ತಾರೆ ಅಂತ, ಒಂದ್ಸಲ ಅವ್ರನ್ನ ಅಣ್ಣ ತಂದಿರಿಬ್ರು ಆಂಬ್ಯುಲೆನ್ಸಲ್ಲಿ ಕಳ್ಸಾಯ್ತು ಕನಪುರಕ್ಕೆ, ಈ ಸಲನ ಕನಪುರ ಕಳಿಸೇ ಕಳಿಸ್ತೀವಿ, 100% ಕಳಿಸೇ ಕಳಿಸ್ತೀವಿ. ಎಲ್ಲೋ ಒಂದ್ ಕಡೆ ಸಿ ಪಿ ಯೋಗೇಶ್ವರ್ ಅವ್ರನ್ನ ನೀರಾವರಿ ಹರಿಕಾರ ಅಥವಾ ಏನು ಭಗೀರಥ ಅಂತ ಕರೀತಾರೆ, ಜಿದ್ದ ಜಿದ್ದಿ ಫೈಟ್ ಇರುತ್ತಾ ಹಿಂಗೆ ಮೇಡಮ್? ನೋ ನಮ್ಮ ತಾತ ದೇವೇಗೌಡರು ಮಾಡಿರೋದು ಡ್ಯಾಮ್ ಅದು ದೇವೇಗೌಡರು ಅಲ್ವಾ? ದೇವೇಗೌಡರು ಮಾಡಾದ್ಮೇಲೆ ಇವ್ರು ಬಂದು ಯಾವ್ದೋ ಒಂದು 40 ಕೆರೆ ತುಂಬಿಸಿದವರಕ್ಕೆ ನೀರನ್ನ, ಇವರು ಆಮೇಲೆ ಸೋತರು ಅಲ್ವಾ, ಹೋದ್ರು ಆಮೇಲೆ 140 ಕೆರೆ ಕುಮಾರಣ್ಣ ಬಿಟ್ಟಿದ್ ನೀರು. ಇಲ್ಲಿ ರೋಡೇ ಇರಲಿಲ್ಲ ಮೇಡಮ್ ನೋ ಈ ಕಡೆ ಎಲ್ಲ ರೋಡ್ ಮಾಡಿಸಿದ್ದು ಕುಮಾರಣ್ಣ. ಚನ್ನಪಟ್ಟಣ ಅಭಿವೃದ್ಧಿ ಅಂತ ಬಂದಮೇಲೆ ಕುಮಾರಣ್ಣ ಬಂದಮೇಲೆ ಆಗಿರೋದು ಅಭಿವೃದ್ಧಿ. ಇವರೇನು 4 ಸಲ ಏನೋ ಗೆದ್ದೆ ಅಂತ ಹೇಳ್ತಾರಲ್ಲ, ಏನು ಕೆಲಸನೂ ಮಾಡಿಲ್ಲ ಅವರು. ಕುಮಾರಣ್ಣ ಬಂದಮೇಲೆ ಅಭಿವೃದ್ಧಿ ಆಗಿರೋದು ಚನ್ನಪಟ್ಟಣ.
ಕೊನೆಯದಾಗಿ ಒಂದು ಪ್ರಶ್ನೆ, ಎಲ್ಲೋ ಒಂದು ಕಡೆ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಗ್ಯಾರಂಟಿಗಳು ಕೂಡ ಇದೆ, ಅದೆಲ್ಲರೂ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಮೇಡಮ್, ಸರ್ಕಾರಕ್ಕೆ ಇವ್ರ ಅವಶ್ಯಕತೆ ಇಲ್ಲ, ಯೋಗೇಶ್ವರ ಅವಶ್ಯಕತೆ ಇಲ್ಲ. ಇವ್ರ ಅವಶ್ಯಕ ಯಾಕೆ ಕರ್ಕೊಂಡ್ರು ಸರ್? ಅರ್ಕೆ ಕುರಿ ಮಾಡಿರೋದು ಅವ್ರನ್ನ, ಅರ್ಕೆ ಕುರಿ ಮಾಡಿ ಕುಯ್ತಾರೆ ನೋಡಿ ಅವ್ರನ್ನ, ಅರ್ಕೆ ಕುರಿ ಮಾಡೋಕ್ಕೆ ಕರ್ಕೊಂಡು ಬಂದಿರೋದು ಅವ್ರನ್ನ, ಅವ್ರು ಬರ್ಲಿ ಕೊಡೋಕ್ಕೆ ಕರ್ಕೊಂಡು ಬಂದಿರೋದು, ಅಣ್ಣ ತಂದಿರೋ ಅಣ್ಣ ತಂದ್ರೆ ಯಾರನ್ನ ಬೆಳೆಸ್ಕೊಡಲ್ಲ ಅವರು. ಇವ್ರನ್ನ ಕರ್ಕೊಂಡು ಬಂದವ್ರು ಅಡಿಕೆ ಕುರಿ ಮಾಡಿ ಇವ್ರಿಗೆ ಏನು ಮಾಡ್ಬೇಕು ಮಾಡಿಬಿಟ್ಟು ಕಳಿಸೋದು. ಇಲ್ಲಿಂದ ನಾವೇ ನಿಂತ್ಕೋತೀವಿ ಅಂತ ಹೇಳ್ತಿದ್ರಲ್ಲ, ನಿಂತ್ಕೋಬೇಕಾಯ್ತಲ್ಲ. ಯೋಗೇಶ್ವರ ಯಾಕೆ ಕರ್ಕೊಂಡ್ರೆ ಅವರು ಕಾಂಗ್ರೆಸ್ಗೆ? ಅವ್ರಿಗೆ ತಗತ್ತಿರ್ಲಿಲ್ವೇ? ಐದಾರು ತಿಂಗಳಿಂದ ಕ್ಯಾನ್ವಾಸ್ ಮಾಡಿ ಅಣ್ಣ ತಂದಿರು ನಾವೇ ನಾವೇ ಅಂತಿದ್ರಲ್ಲ, ಎಲ್ಲಿ ಹೋಗಿದಾರೆ ಇವಾಗ ಅವ್ರಿಬ್ರು ಅಣ್ಣ ತಂದಿರು? ನಿಮ್ಗೆ ಶಾಕ್ ಆಯ್ತಾ ಹೇಗೆ? ನಮ್ಗೆ ಯಾಕೆ ಶಾಕ್ ಆದದು? ನಮ್ಗೆ ನಾಲ್ಕೈದು ತಿಂಗಳಿಂದ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೀವಿ ಅಂತ ಇದ್ರಲ್ಲ, ಚನ್ನಪಟ್ಟಣ ಅಭಿವೃದ್ಧಿ ಮಾಡೋಕ್ಕಲ್ಲ ಇರೋದು ಇವರು. ಯೋಗೇಶ್ವರನ ಆಪರೇಷನ್ ಮಾಡ್ಕೊಂಡೋಗೋಕೆ ಇದ್ದದ್ದು ಇವರು. ನಾಲ್ಕು ತಿಂಗಳು ಚನ್ನಪಟ್ಟದಲ್ಲಿ ಅಣ್ಣ ತಂದಿರು ಓಡಾಡಿದ್ರಲ್ವ, ಡಿ ಕೆ ತಮ್ಮ ಇಲ್ಲ, ಇವ್ರು ಯಾವುದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ಮಾಡಲಿಲ್ಲ. ಅನುದಾನ ತಂದರು, ಅನುದಾನ ದುಡ್ಡನ್ನ ಎಲೆಕ್ಷನ್ ಬಳಸ್ಕೋತಾರೆ ಇವಾಗ. ಇವ್ರನ್ನ ತಗೊಂಡೋಗಿ ಅರ್ಕೆ ಕುರಿಯಾಗಿ ನಿಲ್ಸ್ಕೊಂಡವ್ರು ಅಷ್ಟೇ ಅವರು. ಯಾವುದೇ ಕಾರಣಕ್ಕೆ ಇಲ್ಲಿ ಕುಮಾರ್ ಅಣ್ಣನ ಮಗನ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ನಿಖಿಲ್ ಅಣ್ಣನೇ ಗೆಲ್ಲೋದು. ಕೊನೆಯದಾಗಿ ಒಂದು ಪ್ರಶ್ನೆ, ಲಾಸ್ಟಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ ಚನ್ನಪಟ್ಟಣ ಜನರಿಗೆ? ಚನ್ನಪಟ್ಟಣ ಜನ ಕೈ ಮುಗಿದು ಕೇಳ್ಕೊತೀನಿ, ನಿಖಿಲ್ ಅಣ್ಣನ ಗೆಲ್ಸ್ಕೊಡಿ ಅಷ್ಟೇ.